ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಇದನ್ನು ಈ ವೇದಿಕೆ ಮುಖಾಂತರ ಎಲ್ಲರ ನಾಯಕರಲ್ಲೂ ಅದೇ ಮನಸ್ಸಲ್ಲಿ ಇರುತ್ತೆ. ಆದರೆ ಓಪನ್ ಆಗಿ ನಾವು ಹೇಳಬೇಕಾಗತ್ತೆ. ಒಂದೊಂದು ಒಂದು ವೇದಿಕೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇನೆ, ನಾಳೆ ನಾಳಿದಂತಲ್ಲ, ಜಾನ್ವರಿ ಕಳೆದ ನಂತರನೇ ಒಂದು ಡೇಟ್ ಕೊಡಿ. ಕಾರ್ಯಕರ್ತರು ಬೇಡ, ಒಂದು ಶಿಸ್ತಿನ ಸಭೆಯನ್ನು ಕರೆಯೋಣ. ಒಂದು ಶಿಸ್ತಿನ ಸಭೆ ಕರೆದ್ರೆ ಎಷ್ಟು ಜನ ಮಾಜಿ ಶಾಸಕರು ಇಲ್ಲ ಶಾಸಕರುಗಳು ಎಷ್ಟು ಜನ ಆ ಒಂದು ಸಭೆಗೆ ಬರ್ತಾರೆ ಅನ್ನೋದನ್ನು ಮಾತ್ರ ನೋಡೋಣ. ಯಾಕಂದರೆ ಎಲ್ಲೋ ಒಂದು ಕಡೆ ಮಾತುಗಳು, ಶಾರದಾ ಪೂರ ನಾಯಕರು ಕಾಂಗ್ರೆಸ್ ಕೊಟ್ಟು ಹೋಗ್ಬಿಟ್ರಂತೆ, ಅವರೆಲ್ಲ ಕಾಂಗ್ರೆಸ್ಗೆ ಹೋಗ್ಬಿಟ್ರಂತೆ, ಇವರೆಲ್ಲ ಕಾಂಗ್ರೆಸ್ಗೆ ಹೋಗ್ಬಿಟ್ರಂತೆ, ನಮ್ಮ ಸುರೇಶ್ ಬಾಬಣ್ಣ ಕಾಂಗ್ರೆಸ್ಗೆ ಹೋಗ್ಬಿಟ್ರಂತೆ. ಇವತ್ತೆಲ್ಲ ಇಲ್ಲೇ ಗಟ್ಟಿ ಕಾಳಾಗಿ ನಿಂತ್ಕೊಂಡು ಇವತ್ತು ನಿಮಗೆ ಪರವಾಗಿ ಭಾಷಣ ಮಾಡಿಕೊಂಡು ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ನಾವು ದುಡಿದು ಪಕ್ಷನ ಮೇಲ್ತರ್ತೀವಿ ಅನ್ನೋ ಒಂದು ಧ್ವನಿ ಮಾತುಗಳು ಆಡ್ತಿದ್ದಾರೆ ಅಂದರೆ ಇದಕ್ಕಿಂತ ಕಾರಣ ಬೇಕವರೆಲ್ಲ ನಮ್ಮ ಪಕ್ಷದಲ್ಲಿ ಇನ್ನ ಕೇವಲ ಬರೀ ದೇಹಿಕವಾಗಲ್ಲ ಭಾವಿಕವಾಗೂ ನಮ್ಮ ಜೊತೆ ಇದ್ದಾರೆ ಅನ್ನೋದು ಇದು ಒಂದೇ ಕಾರಣ ಸಾಕಲ್ಲ. ಯಾಕೆ ಹೂವಪ್ಪುವ ಮಾತುಗಳು? ಈ ಹೂವಪ್ಪುವ ಮಾತುಗಳನ್ನ ಅಳಿಸ್ಬೇಕು ಅಂದರೆ ಇನ್ನು ಒಂದು ತಿಂಗಳಲ್ಲಿ ಒಂದು ತಿಂಗಳ ಅವಕಾಶ ಕೊಟ್ಟುಬಿಡಿ. ಯಾಕಂದರೆ ನಾಳೆ ನಾಳಿದ್ದೋ ಇಲ್ಲ ಒಂದು ವಾರದಲ್ಲಿ ಕರೆದಂಥ ಸಂದರ್ಭದಲ್ಲಿ ಅವ್ರು ಹೇಳ್ಬೋದು ನಮಗೆ ಟೈಮ್ ಇತ್ತು, ನಮಗೆ ಬೇರೆ ಶೆಡ್ಯೂಲ್ ಇತ್ತು, ಬೇರೆ ಅದಿತ್ತು ಇದಿತ್ತು ಕಾರ್ಯಕ್ರಮ, ಹೂವಪ್ಪಗಳು ಬರ್ಬೋದು. ಬೇಡ, ಇವತ್ತೇ ಡೇಟ್ನ ನಿಗದಿ ಮಾಡಿ. ಒಂದು ತಿಂಗಳ ನಂತರ ಜಾನ್ವರಿ 15 ಜಾನ್ವರಿ 20 ಕಾರ್ಯಕರ್ತರು ಬೇಡ. ಒಂದು JP ಭವನಲ್ಲಿ ಎಲ್ಲ ಮಾಜಿ ಶಾಸಕರುಗಳು ಶಾಸಕರುಗಳು ಯಾರ್ಯಾರಿದ್ದಾರೋ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಮುಖಾಂತರ ಕುಮಾರಣ್ಣ ಸಹಿ ಮುಖಾಂತರ ಕಳಿಸಿ. ಕಳಿಸಿದಂಥ ಸಂದರ್ಭದಲ್ಲಿ ಯಾರು ಬರ್ತಾರೆ ಬರಲ್ವೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಂದ ನಂತರ ನಾವು ಒಂದು ಸಂದೇಶ, ಕೇವಲ ನಮಗೆ ಗೊತ್ತಿದೆ ಇವತ್ತು ಯಾರು ನಮ್ಮ ಜೊತೆ ನಿಷ್ಠೆಯಾಗಿದ್ದಾರೆ, ನಮ್ಮ ಜೊತೆ ಇನ್ನೂ ಗಟ್ಟಿಯಾಗಿದ್ದಾರೆ ಅಂತ. ನಮ್ಮ ಪ್ರಜ್ವಲ್ ಏನೋ ಒಂದು ಮಾತು ಹೇಳಿದ ನನಗೆ, ಒಂದು ಸಭೆ ಕರೀರಿ ಒಂದು ತಿಂಗಳು ಬಿಟ್ಟು, ಒಂದೂವರೆ ತಿಂಗಳು ಬಿಟ್ಟು ಶಾಸಕರುಗಳ ಸಭೆ ಕರೀರಿ ಅಂತ. ಸಭೆ ಕರೆದು ಟೆಸ್ಟ್ ಮಾಡಬೇಕಾಗಿಲ್ಲ ನಾನು ಪ್ರಜ್ವಲ್, ಯಾರ್ಯಾರು ನಮ್ಮ ಪ್ರೀತಿಸ್ತಾರೆ ಯಾರ್ಯಾರು ನಮ್ಮ ಜೊತೆಯಲ್ಲಿದ್ದಾರೆ ನನಗೆ ಗೊತ್ತಿರತಕ್ಕಂಥ ವಿಚಾರ. ಸಭೆ ಕರೆದು ಬತ್ತಾರೋ ಇಲ್ವೋ ಅಂತೇಳಿ ನಾವು ಪ್ರೂವ್ ಮಾಡಬೇಕಾಗಿಲ್ಲ. ಯಾರ್ಯಾರು ನಿಜವಾದಂಥ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಶಾಸಕರು ಅನ್ನೋದು ನನಗೆ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಪರೀಕ್ಷೆ ಬೇಡ ನಮಗೆ, ನನಗೆ ಗೊತ್ತಿದೆ. ಈ ಪಕ್ಷವನ್ನು ಉಳಿಸಲೇಬೇಕು ಅಂತ ಇರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಶಾಸಕರು, MNC ಗಳು, ಮಾಜಿ MLA ಗಳು, ಮಾಜಿ MNC ಗಳು, ಮಾಜಿ ಮಂತ್ರಿಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಹೀಗೆ ಎಲ್ಲವರನ್ನೂ ಒಳಗೊಂಡಂತೆ ಸಭೆ ಕರೀತಾ ಇದೆ. ಎಷ್ಟು ಜನ ನಿಷ್ಠೆಯಿಂದ ಇರ್ತಾರೆ ಬರ್ತಾರೆ, ಪಕ್ಷಕ್ಕೆ ನಿಷ್ಠೆ ಇಲ್ಲ ಅಂದರೂ ಹೋಗ್ತಾರೆ, ದಟ್ ಈಸ್ ದಿ ಅಲ್ಟಿಮೇಟ್. ಅದರಿಂದಲೇ ರೀಸ್ಟ್ರಕ್ಚರ್ ಮಾಡ್ತೀವಿ ಅಂತ ಹೇಳಿದ್ದು ಕುಮಾರಸಣ್ಣ. ಕುಮಾರಸ್ವಾಮಿ 15ನೇ ತಾರೀಕಿಂದ ಆಚೆಗೆ ನಾವು ಹಲವಾರು ಡಿಸಿಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂಚೆ 7ನೇ ತಾರೀಕು ನಾನು ಈ ಪ್ಯಾಲೇಸ್ ರೂಟಲ್ಲಿ ಸಭೆ ಕರೀತೇವೆ. ನನಗೆ ವಾಸ್ತವಾಂಶ ಗೊತ್ತಾಗುತ್ತೆ, ಎಲ್ಲಿ ಏನು ಯಾರು ರೀಸ್ಟ್ರಕ್ಚರ್ ಮಾಡಲಿಕ್ಕೆ ನಾವು ಮುಂದೆ ಹೋಗ್ತೇವೆ.